ಕೋತಿ ಉಪದ್ರ ಜಾಸ್ತಿ ಆದರೆ ಬರೀ ಶಬ್ದಕ್ಕೆ ಕೋತಿಗಳು ಓಡೋದಿಲ್ಲ, ಅದಕ್ಕೆ ಒಂದು 10-30-40 ಸಣ್ಣ ಸಣ್ಣ ಕಲ್ಲು ಹಾಕಬೇಕು. ಆ ಕಲ್ಲಿನ ಪೆಟ್ಟು ಬಿದ್ದರೂ ಅವು ಸಾಯುವುದಿಲ್ಲ. ಉತ್ತರ ಕಾಡು ಪ್ರಾಣಿಯಲ್ಲಿ ಅಂದರೆ ಕಂಟ್ರೋಲ್ ಆಗಿದೆ. ಈಗ ಇದನ್ನೆಲ್ಲ ಲೇಡೀಸ್ ಹೊಡಿತಾರೆ ನಮ್ಮಲ್ಲಿ. ಹೌದಾ? ನಾವಿಬ್ಬರು ಇಲ್ಲಿದ್ದಾವಲ್ಲ, ಮನೇಲಿ ಲೇಡೀಸ್ ಇರ್ತಾರೆ, ಸೊಸೆ ಇದ್ದಾಳೆ, ಹೆಣ್ತಿದ್ದಾಳೆ, ಇದನ್ನ ಹಿಡ್ಕೊಂಡು ಓಡಿದ ಕೂಡಲೇ ಓಡ್ತಾರೆ. ಭಯಂಕರ ಸೌಂಡ್ ಹೀಗೆ ಗೊತ್ತಿದ್ರೆ ಆಗೋದಿಲ್ಲ ನೋಡಿ. ಕುದಿ ಬೆರಳಲ್ಲಿ ಇದನ್ನು ಒತ್ತಬೇಕು ಒಳಗೆ. ಹೀಗೆ ಪ್ರತಿಯೊಂದು ಆನೆ ಬಂದ್ರೆ ಓಡಿಸ್ಬೋದು, ಅಂದ್ರೆ ಗುರಿ ಹಿಡಿದು ಹೊಡಿಲಿಕ್ಕೆ ಆಗ್ತಾ ಇದು. ಇದು ಸೌಂಡ್ ಜಾಸ್ತಿ ಅಂದ್ರೆ ಇದೆಲ್ಲ ಬೆದರಿಸಲಿಕ್ಕೆ ಮಾತ್ರ ಯೂಸ್ ಮಾಡೋದು, ಬೆದರಿಸಲಿಕ್ಕೆ ಮಾತ್ರ. ರೈತ ನಮ್ಮ ತಾಯಿಯಂತೆ ಅವನಾಸ್ತಿ ನೇಗಿಲು. ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ, ಭೂತನಕಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಒಂದು ಹೊಸ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ನಿಮ್ಮ ತೋಟದಲ್ಲಿ ಅಥವಾ ನಿಮ್ಮ ಯಾವುದಾದ್ರೂ ಬೆಳೆ ಬೆಳೀತಿದ್ರೆ ಯಾವುದಾದ್ರು ಕಾಡು ಪ್ರಾಣಿಗಳ ಈ ಮಂಗ ಆಗಿರ್ಬೋದು ಅಥವಾ ಯಾವುದಾದ್ರು ಕಾಡು ಪ್ರಾಣಿಗಳ ಸಮಸ್ಯೆ ಇದ್ದರೆ ಇದಕ್ಕೆ ಒಂದು ಪರಿಹಾರ ಇದೆ ಇಲ್ಲಿ. ಅಂದರೆ ಸ್ಪ್ರೇ ಏರ್ ಗನ್ ಅಂತ ಒಂದು ಹೊಸದಾದ ಒಂದು ವಿಧಾನ ಕಂಡುಹಿಡಿದಿದ್ದಾರೆ. ಈ ಒಂದು ಗನ್ನ ಮೂಲಕ ಅಂದರೆ ಸೌಂಡ್ ಮಾಡಿ ನಾವು ಆ ಪ್ರಾಣಿಗಳನ್ನ ಓಡಿಸ್ಬೋದು. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಈ ಒಂದು ಏರ್ ಗನ್ನ ಮಾಲೀಕರು ಇಲ್ಲಿ ಅಂದರೆ ಪ್ರಮುಖರು ಇದ್ದಾರೆ, ಅವರ ಮಾತಾಡ್ಸೋಣ ಬನ್ನಿ. ಸರ್ ನಿಮ್ಮ ಹೆಸರು? ಸರ್ ನನ್ನ ಹೆಸರು ಕೆ ಸುಬ್ಬರಾವ್ ಅಂತ, ಮಗನ ಹೆಸರು ಕೆ ನಾಗಭೂಷಣ ಅಂತ. ನಾವು ಇಬ್ರು ಕಂಬೈಂಡ್ ಅಲ್ಲೇ ಮಾಡುದು ಇದು. ಇದು ಸುರಿಗೆ ಮಾಡಿದ್ದು. ನಾವು ಹಳ್ಳಿಯವರೇ, ಕೃಷಿಕರೇ, ತೋಟದವರು. ನಮ್ಮ ತೋಟಕ್ಕೆ ತುಂಬಾ ಕೋತಿ ಉಪದ್ರ ಆಯ್ತು, ಅದಕ್ಕೆ ಹೋಗಿ ನಮ್ಮ ಮನೆಗೆ ಒಂದು ಮಾಡ್ಕೊಳ್ತೀವಿ. ಅಂದ್ಮೇಲೆ ಊರಲ್ಲಿ 4-5 ಜನ ನಮ್ಮ ಹತ್ರ ಕೇಳಿದ್ರು. ಕೇಳಿದ್ಮೇಲೆ ಏನಾಯ್ತು ಅಂತ ಹೇಳಿದ್ರೆ ಅವ್ರಿಗೆ ಕೊಟ್ಟೆ. ಇನ್ನು ಪಬ್ಲಿಕ್ಕಿಗೆ ಹೋಗುವ ಅಂತೇಳಿ ಎಲ್ಲ ಕಾರ್ಡ್ ಮಾಡಿ ಹಂತ ಎಲ್ಲ ಬಸ್ಸಲ್ಲಿ, ಮಿನಿ ಬಸ್ಸಲ್ಲಿ ಶಿವಮೊಗ್ಗದವರಿಗೆ ಆತಂಕ ಕಳಿಸ್ತು. ತುಂಬಾ ಸೇಲ್ ಆಯ್ತು. ನಂತರ ಕೃಷಿ ಮೇಳದವ್ರು ನಮ್ಮನ್ನು ಕರೆದ್ರು, ಎಲ್ಲ ಈಗ ಇಲ್ಲಿಯೂ ಕರ್ತಾರೆ, ಇಲ್ಲಿಗೆ ಬಂದಿದೆ. ಇದರಲ್ಲಿ ಯಾವ ರೀತಿ ಹೇಗೆ ಅದು ಓಡಿಸೋಣ ಸರ್? ನಾವು ಒಂದು ಅದಕ್ಕೆ ಬೇಕಾಗಿ ಒಂದು ಸ್ಪ್ರೇ ಏರ್ ಗನ್ ಅಂತ ಮಾಡಿದೆ ನೋಡಿ, ಸಿಂಪಲ್ ಐಟಮ್. ಅದಕ್ಕೆ ಒಂದು ಸ್ಪ್ರೇ ಉಂಟು. ಆ ಸ್ಪ್ರೇ ಅದು ಎಲ್ಲಿ ಸಿಕ್ಕುದಿಲ್ಲ, ನಮ್ಮ ಹತ್ರ ಮಾತ್ರ ಸಿಕ್ಕುದಿದ್ದು. ಅದು ನಾವು ಒಂದು ಫ್ರೀ ಕೊಡ್ತೇವೆ. ಇದಕ್ಕೆ ನೋಡಿ, ಈ ಪೈಪಿಗೆ ಒಂದು ಸೀಟು ವೆಟ್ ಪೇಪರು, ಸುರಿಗೆ ಡ್ರೈ ಪೇಪರು, ಆಮೇಲೆ ವೆಟ್ ಪೇಪರ್ ಹಾಕಿ ಟೈಟ್ ಮಾಡಿ, ಎಷ್ಟು ಟೈಟ್ ಮಾಡಿದ್ರು ತೊಂದರೆ ಇಲ್ಲ. ಗೇಜ್ ಪೈಪಲ್ಲಿ ಮಾಡಿದ್ದೆ. ಇಲ್ಲಿಗೆ ಒಂದೇ ಒಂದು ರೂಪಾಯಲ್ಲಿ, ಇದ್ರ ಒಂದು ರೂಪಾಯಲ್ಲಿ ಅದು ಬ್ಲಾಸ್ಟ್ ಆಗೋದು. ಆಮೇಲೆ ನೋಡಿ, ನೀವು ಕೋತಿ ಉಪದ್ರ ಜಾಸ್ತಿ ಆದರೆ ಬರೀ ಶಬ್ದಕ್ಕೆ ಕೋತಿಗಳು ಓಡೋದಿಲ್ಲ, ಅದಕ್ಕೆ ಒಂದು 10-30-40 ಸಣ್ಣ ಸಣ್ಣ ಕಲ್ಲು ಹಾಕಬೇಕು. ಆ ಕಲ್ಲಿನ ಪೆಟ್ಟು ಬಿದ್ದರೂ ಅವು ಸಾಯೋದಿಲ್ಲ, ಅವು ಓಡ್ತವೆ. ಅದೇ ಪೆಟ್ಟು ಬಿದ್ದರೆ ಏನು ಸಾಯೋದಿಲ್ಲ, ಆದರೆ ಓಡ್ತವೆ. ಓಡ್ತವೆ, ಪೆಟ್ಟು ಬಿದ್ದರೆ ಅಂದರೆ ಸ್ವಲ್ಪ ಆರ್ಡ್ರಲ್ಲಿ ಹೊಡೆದಾಗ ಆಗುತ್ತೆ, ಓಡ್ತವೆ. ಅದು ಮತ್ತೆ ಅಪರಾಧ ಅಲ್ಲ, ನಾವು ಹೊಡಿಬಾರ್ದಲ್ಲ, ಅಂದ್ರೆ ಕೊಲ್ಬಾರ್ದಲ್ಲ ಪ್ರಾಣಿಗಳು, ಕೊಲ್ಲಿಕ್ಕಲ್ಲ. ಅಂದ್ರೆ ಓಡಿಸಬಹುದು, ಸುಲಭವಾಗಿ ಓಡಿಸಬಹುದು. ನೋಡಿ, ಕಾಡು ಪ್ರಾಣಿ ಅಂತ ಹೇಳಿದ್ರೆ ಎಲ್ಲಾ ಕಾಡು ಪ್ರಾಣಿಗಳನ್ನ ಓಡಿಸೋದು. ಆನೆ ಓಡಿಸಿದವರು ಇದ್ದಾರೆ, ಹಂದಿ ಓಡಿಸಿದವರು ಇದ್ದಾರೆ, ನಾಯಿನ್ನು ಹೋಗ್ಲಿಕ್ಕೆ ಅಂತ ಚಿರತೆ ಓಡಿಸಿದವರು ಇದ್ರಲ್ಲಿ ಇದ್ದಾರೆ, ಅಮಾಸೆ ಬೈಲು ಅಂತ ಹೇಳುವ ಅಲ್ಲಿ. ಯಾವುದು ಓಡ್ತವೆ, ಕಲ್ಲಿನ ಪೆಟ್ಟಿ ಕುದಿಗಳೇ ಹೆದರಿ ಓಡ್ತವೆ, ನಾಯಿನ ಬಿಟ್ಟು ಓಡ್ತು. ಆ ನಂತರ ನಿಮ್ಮ ಆನೆ ಆಗಲಿ, ಕಾಡ್ಕೋಣ ಆಗಲಿ, ಹಂದಿ ಆಗಲಿ, ಯಾವಾದ್ರೂ ಓಡಿಸಬಹುದು. ನವಿಲು ಓಡಿಸಿದರೆ ಕಲ್ಲು ಹಾಕಬೇಡಿ, ಅದು ರಾಷ್ಟ್ರೀಯ ಪಕ್ಷಿ, ಅದನ್ನು ಕೊಲ್ಲಬಾರ್ದು. ಬರೀ ಪೇಪರ್ ಡೆಮದಲ್ಲಿ ಅದು ಓಡುತ್ತೆ, ಸೌಂಡಿಗೆ ಓಡುತ್ತೆ. ಅದ್ರ ಬಗ್ಗೆ ನಾನೀಗ ತುಂಬ ಡಿಮಾಂಡು. ಜಿ ಕೆ ವಿಕೆಯಲ್ಲಿ ಒಂದು 300-400 ನಮ್ದು ಹೋಯ್ತು ಮೊನ್ನೆ ಬೆಂಗಳೂರು, ಸೇಲಾಯ್ತು, ಸೇಲಾಯ್ತು. ನಾಳ್ದು ಮೂಡುಬಿದ್ರೆಗೆ ಹೋಗ್ತೇವೆ, ಬಾಗಲಕೋಟೆಗೆ ಹೋಗ್ತೇವೆ, ಎಲ್ಲ ಕಡೆ ನಾವು ಹೋಗುವವರು. ಒಂದು 11,000 ಜನರಿಗೆ ಅಂದಾಜಿ ನಾವು ಸೇಲ್ ಆಗಿದೆ, ಮಾಡಿದ್ದೇವೆ. ಇದು ಒಳ್ಳೆ, ನಮಗೆ ಅದ್ರ ಬಗ್ಗೆ ಜನರಿಂದ ಮೆಚ್ಚುಗೆ ಉಂಟು. ಹಾಗ ಅಲ್ಲಿ ಹೋಗಿ ಅದು ಹೇಗೆ ಡೆಮೊ ಮಾಡೋದು ಅಂತ ನಾನು ಈಗ ಒಂದು ತೋರಿಸ್ತೇನೆ. ಸರ್ ನೋಡಿ, ಯಾವುದೇ ಪೇಪರ್, ಇಂಗ್ಲೀಷ್, ಕನ್ನಡ, ಹಿಂದಿ, ಯಾವುದೋ ಇಲ್ಲ, ಯಾವ ಪೇಪರ್ ಆಗುತ್ತೆ, ಫುಲ್ ಸೀಟ್ ಒಂದು ಪೇಪರ್. ಡ್ರೈ ಪೇಪರ್ ಹಾಕಬೇಕಿದೆ ಫಸ್ಟಿಗೆ ಈ ಪೈಪಿಗೆ. ಡ್ರೈ ಪೇಪರ್ ಇದನ್ನು ಹಾಕಿ ಇದನ್ನು ಟೈಟ್ ಮಾಡಬೇಕು. ಎಷ್ಟು ಟೈಟ್ ಮಾಡಿದ್ರು ಪೈಪು ಒಡೆದೋಗುವ ಇದು ಏನಿಲ್ಲ, ಇದು ಒಡೆದೋಗಿದ್ದು ಇಷ್ಟೊತ್ತಿಲ್ಲ, ಎಲ್ಲೆಲ್ಲಿ ಒಡೆದೋಗಲ್ಲ. ನೀವು ಹೊತ್ತಾಕಿರು ಒಡೆದೋಗ್ಬೋದು, ಮತ್ತು ಇದು ನಮ್ಮ ಡೆಮೋದಲ್ಲಿ ಒಡೆದಿದ್ದಿಲ್ಲ, ಟೈಟ್ ಮಾಡಿದ್ರಿ. ಈಗ ಇದು ಟೈಟ್ ಆದಮೇಲೆ ಇನ್ನೊಂದು, ಇದಕ್ಕೆ ವೆಟ್ ಪೇಪರ್ ಅಂದರೆ ಸ್ವಲ್ಪ ನೀರಿನ ಪಸೆ ಹಾಕಿದ ಪೇಪರ್ ಹಾಕಬೇಕು. ಆ ನೀರಿನ ಪಸೆ ಯಾಕೆ ಪೇಪರ್ ಹಾಕೋದು ಯಾಕೆ ಅಂತ ಹೇಳಿದ್ರೆ, ಅದು ಪೇಪರ್ ಟೈಟ್ ಆಗಬೇಕು ಅಂತ, ಏರ್ ಲೀಕ್ ಆಗಬಾರ್ದು. ಏರ್ ಲೀಕ್ ಆದರೆ ಅದರ ಪವರ್ ಕಮ್ಮಿ ಆಗುತ್ತೆ, ಅದು ಸೌಂಡ್ ಜಾಸ್ತಿ ಬರೋದಿಲ್ಲ, ಪ್ರೆಷರ್ ಜಾಸ್ತಿ ಇರೋದಿಲ್ಲ, ಏರ್ ಲೀಕ್ ಆಗುತ್ತೆ, ಗಾಳಿ ಲೀಕ್ ಆಗುತ್ತೆ ಅಂತ ಅದು ಮಾಡ್ತೇವೆ. ಎರಡನೇ ಪೇಪರಿಗೆ ಹಾಕೋದಾ, ಎರಡನೇ ಪೇಪರು ಸ್ವಲ್ಪ ವೆಟ್ ಮಾಡ್ಕೊಳ್ಳಿ, ವೆಟ್ ಮಾಡದಿದ್ರೆ ಆಗುತ್ತೆ.
ನೋಡಿ, ಇದು ಟೈಟ್ ಆಗಬೇಕು, ಸರಿ ಗುದ್ದಬೇಕು. ಇದು ಎಷ್ಟು ಗುದ್ದಿದ್ರು ತೊಂದರೆ ಇಲ್ಲ. ಎರಡು ಪೇಪರ್ ಲೋಡ್ ಆಯ್ತು. ಇಲ್ಲಿ ಕಲ್ಲು ಬೇಕಾದ್ರೆ ಹಾಕೊಳ್ಳಿ, ಅದು ನಿಮ್ಮ ತೋಟದಲ್ಲಿ ಕೃಷಿ ಮಾಡದಲ್ಲಿ ಇಲ್ಲಿ ನಾವು ಕಣ್ಣು ಹಾಕೋದಿಲ್ಲ. ಆಮೇಲೆ ಇದು ನೋಡಿ, ಗನ್ನನ್ನು 4 ಸಾರಿ ಬೀಸೋದು, ಒಂದು ಜಸ್ಟ್ ಒಂಚೂರು ಸ್ಪ್ರೇ ಮಾಡೋದು. ಸ್ಪ್ರೇ ಅಂದರೆ ನಿಮಗೆ ಹೆಚ್ಚು ಅಂದರೆ 1 ರೂಪಾಯಿ ಖರ್ಚು ಬೀಳೋದು. ಇದಕ್ಕೆ ನೋಡಿ, ಹಾಕೋದು ಇಷ್ಟೇ, ಹಾಕಿ ಎರಡು ಪಟ್ಟಿ ಹಿಂಗೆ ಹೊಡಿಬೇಕು. ಅದು ಕೆಳಗೋಯ್ತು. ಈಗ ಪೈಪ್ ಹಾಕಿ ಕಲ್ಲು ಬೇಕಾದ್ರೆ ಹಾಕೊಳ್ಳಿ. ಇದು 150 ಅಡಿ ಹೋಗುತ್ತೆ ಕಲ್ಲು ಹಾಕಿದ್ರೆ 150 ಅಡಿ ಹೋಗುತ್ತೆ. ಈಗ ಪೇಪರೇ 100 ಅಡಿವರೆಗೆ ಹೋಗುತ್ತೆ. ನಾವು ಇಲ್ಲಿ ಕಲ್ಲು ಹಾಕಲ್ಲ. ಬ್ಯಾಕ್ ಸೈಡ್ ಬಟನ್ ಇದೆ. ಇದು ಹೀಗೆ ಗೊತ್ತಿದ್ರೆ ಆಗೋದಿಲ್ಲ ನೋಡಿ. ಗುದ್ದಿ ಬೆರಳಲ್ಲಿ ಇದನ್ನ ಒತ್ತಬೇಕು ಒಳಗೆ. ಈಗ ಎಷ್ಟು ರೇಟ್? ಎಷ್ಟು? 1600 ಮಾಡ್ತಿದ್ದೆ. ಲೋಕಲ್ ಅಲ್ಲಿ ಆದ್ರೆ ನಾವು 1700 ಅಥವಾ ಸ್ಕೂಟಿಲಿ ಎಲ್ಲ ಹೋಗಿ ಸೇಲ್ ಮಾಡ್ತೇವೆ. ಕೃಷಿ ಮೇಳದಲ್ಲಿ, ಪ್ರತಿ ಕೃಷಿ ಮೇಳದಲ್ಲಿ ಮಾಡೋದು 1600. ಅಂದ್ರೆ ಫುಲ್ ಸಟ್ಟೆ ಕೊಡ್ತೇವೆ. ಒಂದು ಪೈಪ್, ಒಂದು ಗನ್ನು, ಒಂದು ಸ್ಪ್ರೇ, ಒಂದು ಲೋಡ್ ಮಾಡುವ ಪೈಪ್ ಎಲ್ಲ ಕೊಡ್ತೇವೆ. ವಾಟ್ಸಪ್ ನಂಬರ್ ಇದ್ರಲ್ಲಿ ಇದೆ. ಆಮೇಲೆ ನಿಮ್ಮ ಮೊಬೈಲ್, ನಿಮ್ಮ ನಂಬರ್ ಹಂಗೆ ಹೇಳಿ, ಯಾರಾದ್ರೂ ತಕೊಳ್ಳೋದಾದ್ರೆ ತಕೊಳ್ಬೋದಲ್ಲ. ಕಾವ್ಯದಲ್ಲಿ ಗನ್ನಲ್ಲಿ ಉಂಟು. ಅದೇ ಹೇಳಿ ನೋಡಿ, ಇಲ್ಲಿ ಉಂಟು ಈ ನಂಬರ್ ಅಲ್ಲ, 9448623696. ಈವರೆಗೆ ನೀವು ಎಷ್ಟು ಈ ಥರ ಗನ್ನ ಕೊಟ್ಟಿದ್ದೀರ ಸರ್? 10-11 ಸಾವಿರ ಕೊಟ್ಟಿದೆ. 11 ಸಾವಿರ ಗನ್ನು ಎಲ್ಲಿ? ಇಲ್ಲಿ ಕರ್ನಾಟಕದಲ್ಲಿ ಮಾತ್ರ ಇಲ್ಲ, ರಾಜ್ಯ ದೇಶ ಕಳಿಸ್ತೇವೆ, ಬೇರೆ ಕಡೆ ಹಳ್ಳಿ ಕಳಿಸ್ತೇವೆ. ನೋಡಿ, ಸುತ್ತೂರಲ್ಲಿ ತುಂಬ ಹೋಗಿದೆ. ಪೊಲೀಸ್ ಡಿಪಾರ್ಟ್ಮೆಂಟು ಅಲ್ಲಿ ನಂಬರ್ 1 ಬಂದೆ, ನಮ್ದು ಸ್ಟಾಲ್ ನಂಬರ್ 1 ಬಂದೆ. ಮಹಾರಾಜರಿಂದ ಪ್ರೈಸ್ ತಗೊಂಡಿದ್ದೆ. ಇದಲ್ವಾ ಸುತ್ತೂರು ಸುತ್ತೂರು ಮಹಾರಾಜರು ಕೊಟ್ಟಿದ್ದು ಪ್ರೈಸ್. ಇದು ನಂಬರ್ 1 ಸ್ಟಾಲ್ ಅಲ್ಲಿ ತುಂಬ ಸೇಲ್ ಉಂಟು. ಇದು ಒಳ್ಳೆ ಡಿಮ್ಯಾಂಡ್ ಉಂಟು. ಆಮೇಲೆ ಎಲ್ಲರೂ ದಾರಿಲಿ ಹೋಗೋದು ನಮಸ್ಕಾರ ನಮಸ್ಕಾರ ಅಂತಾರೆ. ನನಗೆ ಗುರ್ತಿರಲ್ಲ, ಅವ್ರಿಗೆ ನನ್ಗೆ ಗುರ್ತಿರುತ್ತೆ. ಯಾಕಂದರೆ ವಾಟ್ಸಪ್ಪಲ್ಲಿ ಎಲ್ಲ ಬಂದು ನೋಡಿ. ಸರಿ ಸರಿ, ಇದು ಇದನ್ನು ನೋಡಿ ಬೇರೆ ಕಂಪನಿಯವರು ಏನಾದರೂ ನಿಮಗೆ ಇದು ಮಾಡಿದ್ರೆ? ಈ ಕ್ವಾಲಿಟಿಲಿ ಮಾಡಲಿಕ್ಕೆ ಆಗಲ್ಲ. ಈ ಕ್ವಾಲಿಟಿ ಈ ಸಿಸ್ಟಮ್ ಅಲ್ಲಿ ಇಷ್ಟೊತ್ತು ಯಾರು ಮಾಡಲಲ್ಲ. ಅಂದ್ರೆ ಇದು ಇದನ್ನ ಮ್ಯಾನುಫ್ಯಾಕ್ಚರಿಂಗ್ ನೀವೇ ಮಾಡ್ತೀರಾ? ಇಲ್ಲಿ ಮನೇಲಿ ಮಾಡ್ತೀರಾ? ಮನೆಯಲ್ಲಿ ಫ್ಯಾಕ್ಟ್ರಿ ಇಟ್ರಿ ಅಂತ ಏನಿಲ್ಲ. ನಾವು ಹಳ್ಳಿಯವರು ತೋಟದವ್ರೆ, ಇಲ್ಲಿ ಮನೆಯಲ್ಲೇ ಮಾಡ್ತೇವೆ. 2-3 ಕೃಷಿ ಮಾಡಕ್ಕೆ ಇನ್ನೂ. ಇದು ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು? ಸ್ಟಾರ್ಟ್ ಮಾಡಿ ಒಂದು 8-9 ವರ್ಷ ಆಯ್ತು. 9 ವರ್ಷದಲ್ಲಿ ಸುಮಾರು 11,000 ಅಷ್ಟು ಗನ್ನ ಸೇಲ್ ಆಗಿದೆ. ಇದು ಒಂದೇನಾ ಬೇರೆ ಯಾವ್ದಾರು ಮಾಡಿದ್ರೆ ಸರ್? ಒಂದು ಸ್ಟೀಲ್ ಗನ್ ಇದೆ. ಸ್ಟೀಲ್ ಗನ್ ಇದ್ರ ವಿಶೇಷ ಅಂತ ಹೇಳಿ ಸರ್? ಇದು ನೋಡಿ, ಈಗ ಕೆಲವರು ಇದು ಬೇಡ, ಇದು ನಮಗೆ ಇದು ಡೇಂಜರ್ ಉಂಟು ಅಂತೆಲ್ಲ ಹೇಳಿದ್ರು ಕೆಲವರು. ಒಡೆದು ಹೋಗುತ್ತೆ ಅಂತ. ಒಡೆದು ಹೋಗಲ್ಲ. ಅದರ ನಂತರ ಇದೊಂದು ಸ್ಟೀಲ್ ನಾವು ನೋಡಿ, ಇದು ಸಿಮ್ಲೆಸ್ ಸ್ಟೀಲ್ ಅಂತ. ಜಾಯಿಂಟ್ ಪೈಪ್ ಅಲ್ಲ, ಇದು ಯುಪಿಯಿಂದ ತರಿಸಿದ ಪೈಪ್. ಇದು ಇದು ಮರದ ಹತ್ತೆ ಮಾಡೋದು ನಾವೇ, ಸಿಸ್ಟಮ್ ಪ್ರಕಾರ ಮಾಡ್ತೇವೆ. ಇದು 50 ವರ್ಷಕ್ಕೆ ಮೋಸ ಇಲ್ಲ ಅಂತ ಒಂದು. ಇದು ಇದು ಈಗ ಇದು ನೋಡಿ, ಕ್ಯಾಪ್ ಇದರೊಳಗೆ ನೀವು, ಇದು ಕ್ಯಾಪ್ ಇದೆ, ಇದು ಮಾಡಿಸೋದೆ, ಅದು ಒರಿಜಿನಲ್ ಕ್ಯಾಪ್ ಅಲ್ಲ, ಸ್ವಂತ ಮಾಡಿಸೋದು. ಇದ್ರ ಮೇಲೆ ನೋಡಿ, ಒಂದು 8 ರೂಪಾಯಿದು ಒಂದು ಬಾಂಬ್ ಅಂದರೆ ಪಟಾಕಿ ಇಡಬೇಕು. ಪಟಾಕಿ ಇಡಬೇಕು. ಪಟಾಕಿ ಇಟ್ಟು ಇದು ಯಾವುದಕ್ಕೆ ಯೂಸ್ ಆಗುತ್ತೆ ಸರ್? ಈ ಗನ್ನ ಇದು ಯಾವುದಕ್ಕೆ? ಇದು ಪ್ರತಿಯೊಂದು ಆನೆ ಬಂದರೂ ಓಡಿಸ್ಬೋದು. ಅಂದರೆ ಗುರಿ ಹಿಡಿದು ಹೊಡಿಲಿಕ್ಕೆ ಆಗ್ತಾ ಇದು. ಇದು ಸೌಂಡ್ ಜಾಸ್ತಿ ಅಂದರೆ ಇದೆಲ್ಲ ಬೆದರಿಸಲಿಕ್ಕೆ ಮಾತ್ರ ಯೂಸ್ ಮಾಡೋದು? ಬೆದರಿಸಲಿಕ್ಕೆ ಮಾತ್ರ. ಸೌಂಡ್ ಜಾಸ್ತಿ ಉಂಟು, ಹೆವಿ ಸೌಂಡ್ ಬರುತ್ತೆ ಅದಕ್ಕೆ. ನೋಡಿ, ಇದು ಟೈಟ್ ಮಾಡಿ, ಫುಲ್ಲು ಟೈಟು. ಫುಲ್ಲು ಟೈಟ್ ಮಾಡಿದ ಮೇಲೆ ಇದನ್ನು ಡೆಮೋ ಮಾಡಬೇಕಾದ್ರೆ ಇನ್ನು ಇದಕ್ಕೆ ಸಣ್ಣ ಪೇಪರ್ ಹಾಕಿ ನೀವು ಕಲ್ಲು ಹಾಕಬೇಕು. ಇದಕ್ಕೆ ಇದಕ್ಕೆ ಹಾಕ್ಬೇಕು ಅಲ್ಲಿ ಮೇಲೆ. ಅಟಮ್ ಬಾಂಬಿಗೆ ಬೆಂಕಿ ಕೊಡೋದು, ಆ ಮಟಾಕಿಗೆ ಬೆಂಕಿ ಕೊಟ್ಟು ಹಿಂಗೆ ಹಿಡಿದು ಬಿಟ್ಟರೆ ಸರಿ. ಭಯಂಕರ ಸೌಂಡ್ ಸರ್. ಇದು ಟೈಟ್ ಆಯ್ತು ಈಗ ನೋಡಿ, ಇದು ಟೈಟ್ ಆಯ್ತಲ್ಲ ನೋಡಿ. ಇದು ತೆಗೆಯುವ ಸಿಸ್ಟಮ್ ಉಂಟು, ಒಂದು ಸ್ಪ್ಯಾನರ್ ಕಟಿಂಗ್ ಪ್ಲೇಯರ್ ಏನು ಬೇಡ. 2 ಪೆಟ್ಟಿ ಹಿಂಗೆ ಹೊಡಿ ಬಂತು, 2 ಪೆಟ್ಟಿಗೆ ಬರ್ತದೆ. ಇದಕ್ಕೆ ಎಷ್ಟು ಸರ್ ಈಗ? ಇದು 4,500. 4,500 ಅಂದರೆ ನಾವು 10 ಅಟಂಬಾಂಬ್ ಕೊಡ್ತೇವೆ ಇದಕ್ಕೆ ಫ್ರೀ. 4,500ಕ್ಕಾದ್ರೆ ಇದು ಎಷ್ಟು ಸೇಲ್ ಆಗಿದೆ ನಿಮ್ಮ ಕಡೆಯಿಂದ? ಇದು ಇತ್ತಿತ್ತಲಾಗ ನಾವು ಒಂದು ತಿಂಗಳಿಂದ ಶುರು ಮಾಡಿದ್ದು, 50 ಖಾಲಿ ಆಯಿತು. ಸ್ಟಾರ್ಟಿಂಗ್ ಇಲ್ಲಿ ಉಂಟು, ಇನ್ನೂ ಎಲ್ಲ ಕಡೆ ಹೋಗುತ್ತೆ. ಅಂದರೆ ಈ ವುಡ್ ಎಲ್ಲ ನೀವೇ ಮಾಡೋದು? ಎಲ್ಲ ಮಾಡೋದು. ಇದರ ಹೆಸರು ಸರ್? ಬೆಸ್ಟ್ ಕ್ವಾಲಿಟಿ ಅದು ಸ್ಟೈನ್ಲೆಸ್ ಸ್ಟೀಲ್ ಗನ್ ಅಂತ. ಸ್ಟ್ರಾಂಗೆಸ್ಟ್ ಸ್ಟೀಲ್ ಗನ್? ಓಕೆ, ಸ್ಟೈನ್ಲೆಸ್ ಸ್ಟೀಲ್ ಗನ್. ಸ್ಟೈನ್ಲೆಸ್. ಇದೆರಡೂ ಈಗ ನಿಮ್ಮ ಪ್ರಮುಖವಾಗಿ ಓಡ್ತಿರೋಂಥದ್ದು ಮೇಯ್ನಾಗಿ ಅಲ್ವಾ?
ಅಗ್ರಿಕಲ್ಚರೇ ಪ್ರಮುಖ ನಮಗೆ. ನೀವು ಏನೆಲ್ಲ ಬೆಳೀತೀರಾ? ನಾವು ನಿಮ್ಮ ಕೊಕ್ಕ ಬೆಳಿತೇವೆ, ಕಾಫಿ ಬೆಳಿತೇವೆ, ಏಲಕ್ಕಿ ಬೆಳಿತೇವೆ, ಅಡಿಕೆ ಬೆಳಿತೇವೆ, ತೆಂಗು ಬೆಳಿತೇವೆ, ಲವಂಗ ಇದೆ, ಎಲ್ಲ ಇದೆ, ಐಟಮ್ ಎಲ್ಲ ಇದೆ. ಆ ಒಂದು ಕಾರಣಕ್ಕೋಸ್ಕರ ನಿಮ್ಮಲ್ಲಿ ಕಾಡು ಪ್ರಾಣಿಗಳ ಉಪಟಳ ಜಾಸ್ತಿ ಜಾಸ್ತಿ ಕಬ್ಬಿನಲ್ಲಿ ಅಂದ್ರೆ ನಿಮ್ಗೆ ಗೊತ್ತು, ಭಯಂಕರ ಕಾಡು ಪ್ರಾಣಿ ಅಲ್ಲಿ ಅಂದ್ರೆ ಕಂಟ್ರೋಲ್ ಆಗಿದೆ. ಈಗ ಇದನ್ನೆಲ್ಲ ಲೇಡೀಸ್ ಹೊಡಿತಾರೆ ನಮ್ಮಲ್ಲಿ. ಹೌದಾ? ನಾವಿಬ್ರು ಇಲ್ಲಿದ್ದಾವಲ್ಲ, ಮನೇಲಿ ಲೇಡೀಸ್ ಇರ್ತಾರೆ, ಸೊಸೆ ಇದ್ದಾಳೆ, ಹೆಂಡತಿ ಇದ್ದಾಳೆ, ಇದನ್ನ ಹಿಡ್ಕೊಂಡು ಓಡಿದ ಕೂಡಲೇ ಓಡ್ತಾರೆ. ಥ್ಯಾಂಕ್ ಯು ಸರ್. ಓಕೆ ಸರಿ, ಸಿಕ್ಕೋ ಸರ್. ಹ್ಞೂ.